ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಎಸ್ ಜೆ ಎನ್ ಕೆ ಅವರ ಜೀವನೀಯ ಅನ್ನೋದಕ್ಕೆ ನಿಮ್ಮನ್ನು ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್ ಜೆ ಎನ್ ಕೆ ಅವರ ವಿಶೇಷ, ಬಹುಶಃ ನಿಮಗೆಲ್ಲರ ಗೊತ್ತಿರುವ ಹಾಗೆ, ಅವರು 9 ವರ್ಷದ ಚಿಕ್ಕ ಹುಡುಗಿಯಿಂದ 90 ವರ್ಷದ ಮುದುಕಿಯವರೆಗೆ, ಮುದುಕನವರೆಗೆ ಎಲ್ಲ ರೀತಿಯಲ್ಲೂ ಹಾಡಬಲ್ಲರು. ರಾಜ್ಕುಮಾರ್ ನೆನಪಿನ ಕಾರ್ಯಕ್ರಮ ನ್ಯಾಷನಲ್ ಕಾಲೇಜಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಾಗ ಜಾನಕಿ ಹೇಳಿದ್ರು, ರಾಜ್ಕುಮಾರ್ ಹಾಡಿರೋ ಹಾಡುಗಳನ್ನೆಲ್ಲ ನಾನು ಹಾಡ್ತೀನಿ ಅಂತೇಳಿ. ನಮ್ಗೆ ಬಹಳ ವಿಶೇಷ, ರಾಜ್ಕುಮಾರ್ ಜೊತೆಗೆ ಜಾನಕಿ ಹಾಡಿರ್ಬೋದು, ಆದರೆ ರಾಜ್ಕುಮಾರ್ ಹಾಡಿರೋ ಹಾಡುಗಳನ್ನು ಜಾನಕಿ ಹಾಡ್ತಾರೆ ಅಂತಂದರೆ ಇದು ಏನು ಇದು ಅಮ್ಮ ಅಂತಂದರೆ, ಇಲ್ಲ ನಾನು ಹಾಡ್ತೀನಿ ಅಂತಂದರು. ಬಹುಶಃ ನಿಮ್ಮಲ್ಲಿ ಯಾರಾದರೂ ಆವತ್ತಿನ ಕಾರ್ಯಕ್ರಮವನ್ನು ಕೇಳಿದರೆ ರಾಜ್ಕುಮಾರ್ ಅವರ ಎಲ್ಲ ಅದ್ಭುತ ಹಾಡುಗಳನ್ನು ಜಾನಕಿ ಅವರು ಅವತ್ತು ಹಾಡಿದ್ರು. ಮೇಲ್ ಸಾಂಗ್ಸನ್ನು ಫೀಮೇಲ್ ಒಬ್ಬರು ಹಾಡೋದು ಅಷ್ಟು ಸುಲಭ ಅಲ್ಲ ಅಂತ ನಿಮಗೆಲ್ಲ, ಅದು ರಾಜ್ಕುಮಾರ್ ಅಂತ ಗಾಯಕರು. ನಾದಮಯದಿಂದ ಆರಂಭಿಸಿ ರಾಜ್ಕುಮಾರ್ ಅವರ ಎಲ್ಲ ಅದ್ಭುತ ಹಾಡುಗಳನ್ನು ಅವತ್ತು ಜಾನಕಿ ಹಾಡಿದ್ರು, ಡ್ಯೂಯೇಟ್ಗಳನ್ನು ಹಾಡಿದ್ರು. ಅವರ ವೃತ್ತಿ ಜೀವನದ ಆರಂಭದಲ್ಲಿ, ಅವರು 57ರಲ್ಲಿ ಬಂದರು, 60ರಲ್ಲಿ ತಮಿಳಿನ ಕೋಂಜೈನ್ ಸಲಗಂ ಅಂಥೇಳಿ ಒಂದು ಸಿನಿಮಾ, ಅದರಲ್ಲಿ ನಾದಸ್ವರದ ಜೊತೆಗೆ ಹಾಡೋದು. ಬಿಸ್ಮಿಲ್ಲಾ ಖಾನ್ ಜೊತೆಗೆ, ಅವರು ಶಹನಾಯಿ ಜೊತೆಗೆ ಹಾಡಿದ ಕತೆ ನಮಗೆಲ್ಲ ಗೊತ್ತಿದೆ. ವಿದ್ವಾನ್ ಕೋರಿ ಕಾಮಾಚಿ ಅರುಣಾಚಲಂ ಅವರು ನಾದಸ್ವರ, ಭಾಳ ದೊಡ್ಡ ಸಿಂಗಾರ ವೇಲನೆ ದೇವ ಅಂತ ಹೇಳಿ ಹಾಡು. ಇದನ್ನು ಎಷ್ಟು ಅದ್ಭುತವಾಗಿ ನಾದಸ್ವರದ ಜೊತೆಗೆ ಜಾನಕಿ ಹಾಡಿದ್ದಾರೆ ಅಂದರೆ, ಜಮೀನ್ ಗಣೇಶನ್ ಸಾವಿತ್ರಿ ಹಾಡಿಗೆ ಅಭಿನಯ ಮಾಡಿದ್ದಾರೆ. ಇದು ಜಾನಕಿಯವರು ಆಗಲೇ ಬಹಳ ಅದ್ಭುತ ಅಂತ ಅನ್ನಿಸ್ಕೊಂಡಂಥವ್ರು. ಮತ್ತು ಜಾನಕಿಗಿದ ವಿಲ್ ಪವರ್ ಬಗ್ಗೆ ಒಂದು ಕತೆ ಹೇಳಬೇಕು. ಅವರು ಒಂದ್ಸಲ ಅಮೇರಿಕ ಪ್ರವಾಸಕ್ಕೆ ಹೋಗ್ತಾರೆ. ಹೋಸ್ಟೆಲ್ನಲ್ಲಿದ್ದಾಗ ಜಾನಕಿಯವರ ಆರೋಗ್ಯ ಕೆಡುತ್ತೆ. ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದಾಗ ಅವ್ರ ಹಾರ್ಟ್ನಲ್ಲಿ ಒಂದು ಬ್ಲಾಕೇಜ್ ಕಾಣಿಸುತ್ತೆ. ಬ್ಲಾಕೇಜ್ ತೆಗಿಬೇಕು, ಸ್ಟಂಟ್ ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಜಾನಕಿಯವರು ಹೇಳೋರು, ಹೋಸ್ಟನ್ನಂತಹ ಅಮೇರಿಕದ ದೂರದ ಊರಿನಲ್ಲಿ ಜಾನಕಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಲ್ಲಿನ ಡಾಕ್ಟ್ರಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಎಲ್ಲರೂ ಭಾರತೀಯರು ಹಾಕಿಸ್ಕೊಂಡಿದ್ದು ಜಾನಕಿ ಅಮ್ಮ ಇದ್ದಾರೆ ಅಂಥೇಳಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, ಎಲ್ಲರೂ ಅವ್ರ ಹಾಡುಗಳನ್ನು ಹಾಡ್ಕೊಂಡು ಕೇಳ್ತಾ ಆಪ್ರೇಷನ್ ಮಾಡಿದ್ರಂತೆ. ಇದಾದ 10ನೇ ದಿನ ಆಪ್ರೇಷನ್ ಆದ 10ನೇ, ನಾರ್ಮಲಿ ನಿಮಗೆ ಗೊತ್ತಿದೆ ಹಾರ್ಟ್ ಆಪ್ರೇಷನ್ ಆಗಿ 1 ತಿಂಗಳು ಮಾತು ಆಡಬಾರ್ದು ಅಂತ ಹೇಳ್ತಾರೆ ಹೆಚ್ಚು. 10ನೇ ದಿನ ವಾಷಿಂಗ್ಟನ್ನಲ್ಲಿ ಕಾರ್ಯಕ್ರಮ ಮೊದಲೇ ಆಯೋಜನೆಗೊಂಡಿತ್ತು. ಅದು ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಅದು, ಆಮೇಲೆ ಭಾರತೀಯರು ಸೇರಿ ಮಾಡಿದ್ದು. ಅಮ್ಮ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂದರು. ಜಾನಕಿ ಇಲ್ಲ, ಒಂದು 2 ಹಾಡು ಹೇಳ್ತೀನಿ, ಉಳಿದವ್ರು ಸಿಂಗರ್ಸ್ ಹಾಡಲಿ ಅಂತೇಳಿ. ವಿಕಿ ಹೋದರೆ ಜಾನಕಿ ಹಾಡು ಹೇಳೋಕ್ಕು ಸ್ವರನೇ ಹೊರಗೆ ಬರ್ತಾ ಇಲ್ಲ. ಅವರು ಅಣ್ಣಮ್ಮಾಚಾರ್ಯನ ನೆನಪು ಮಾಡಿಕೊಂಡು ನಮೋ ನಾರಾಯಣ ಅಂಥೇಳಿ ಅವರು ರಚನೆಯನ್ನು ಶುರು ಮಾಡಿದ್ರಂತೆ. ಅವರಿಗೆ ಆಶ್ಚರ್ಯ ಆಗುವಷ್ಟು ಅದ್ಭುತವಾಗಿ ಹಾಡಿದ್ರಂತೆ. ಇದಾದಮೇಲೆ ಸಿಂಧೂರ ಪೂವೆ, ಜಾನಕಿ ಬಹಳ ದೊಡ್ಡ ಹೆಸರು ತಂದುಕೊಟ್ಟಂಥ ಹಾಡದು, ಆ ಹಾಡನ್ನು ಹಾಡಿದ್ರೆ ಜನ ಹುಚ್ಚೆದ್ದು ಕುಣಿದ್ರಂತೆ. ಜಾನಕಿ ಇಷ್ಟು ಅದ್ಭುತವಾಗಿ ಹಾಡಿದ್ರು ಅಂತ ಆಪರೇಷನ್ ಆದ 10ನೇ ದಿನಕ್ಕೆ ಜಾನಕಿ ತಮ್ಮ ಅದ್ಭುತವಾದ ಕಚೇರಿಯನ್ನು ಅಮೆರಿಕದಲ್ಲಿ ಕೊಟ್ಟರು. ಒಂದು ಪ್ರಶ್ನೆ ನಾನು ಯಾವಾಗಲೂ ಅಮ್ಮನ ಕೇಳೋದು, ಏನಂದರೆ ನೀವು ಯಾಕೆ ಸಂಗೀತ ನಿರ್ದೇಶನ ಮಾಡಲಿಲ್ಲ ಅಂತ. ಯಾಕೆ ಮಾಡಿಲ್ಲ, ಒಂದು ಸಿನಿಮಾ ಮಾಡಿದ್ದೀನಿ ಮೌನ ಪೋರಾಟಂ ಅಂತೇಳಿ, ಉಷಾ ಮೂವೀಸು ತೆಲುಗಿನಲ್ಲಿ ಒಂದೇ ಒಂದು ಸಿನಿಮಾ ಮಾಡಿರೋದು. ಆ ಸಿನಿಮಾ ಕ್ಲಿಕ್ ಆಯಿತು, ಅದರ ಹಾಡುಗಳು ಕೂಡ ಯಶಸ್ವಿ ಆಯಿತು, ಆದರೆ ಜಾನಕಿ ಅದನ್ನು ಮುಂದುವರಿಸಲಿಲ್ಲ. ಅವ್ರು ಹೇಳೋ ಪ್ರಕಾರ 2 ಅದಕ್ಕೆ ಬಹಳ ಮುಖ್ಯ ಕಾರಣ. ಒಂದು, ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲ್ತಿಲ್ಲದೆ ಇರೋದರಿಂದ ನೊಟೇಷನ್ ಬರೆಯೋದು, ಮ್ಯೂಸಿಕ್ ಆರ್ಕೆಸ್ಟ್ರೈಸೇಷನ್ನು ನಾನು ಯಾರನ್ನೋ ಡಿಪೆಂಡ್ ಆಗಬೇಕಾಗಿತ್ತು, ಅದಕ್ಕಿಂತ ಹಾಡೋದೇ ಎಷ್ಟು ಸುಲಭ ಅಂತ ಅನ್ನಿಸ್ತು ನನಗೆ ಅಂತೇಳಿ. ಶಾಸ್ತ್ರೀಯ ಸಂಗೀತವನ್ನು ಕಲ್ತಿಲ್ಲದಿದ್ದರೂ ಅದೊಂದು ಕೊರಗು ಅಂತ ಜಾನಕಿಯವರಿಗೆ ಆಗದ ಹಾಗೆ ಅವರೊಂದು ಕೆಲಸ ಮಾಡಿದ್ರು. ಅವ್ರ ಅಕ್ಕನ ಮಗ ಬಾಲಕೃಷ್ಣಾಚಾರ್ಯ ಅಂಥೇಳಿ, ಅವ್ರ ಜೊತೆಗೆ ಅವರು ಅಣ್ಣಮಾಚಾರ್ಯ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ರು. ತ್ಯಾಗರಾಜ ಕೀರ್ತನೆಗಳು ಮತ್ತು ಮೀರಾ ಭಜನ್ ಎರಡನ್ನೂ ಕೂಡ ಅವರು ಕ್ಯಾಸೆಟ್ ತಂದಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಇನ್ನು ಜಾನಕಿಯವರ ಕನ್ನಡ ಸಿನಿಮಾಗಳಿಗೆ ಬರೋದಾದರೆ, ಜಾನಕಿಯವರ ಸ್ವರದ ಅದ್ಭುತ ಎಷ್ಟು ತಾರಕಕ್ಕೆ ಅವ್ರು ತೊಗೊಂಡು ಹೋಗ್ಬೋದು ಅಂತ ಎಲ್ಲರಿಗೂ ಗೊತ್ತಾಗಿದ್ದು ರತ್ನಮಂಜರಿ ಸಿನಿಮಾದ ಗಿಲಿಗಿಲಿ ಗಿಲಿಗಿಲಕ್ಕೋ ಹಾಡಿನಿಂದ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ನಾವು ಈಗೆಲ್ಲ ಬಹಳ ಫಾಸ್ಟ್ ಟ್ರ್ಯಾಕ್ ಅಂತೆಲ್ಲ ಮಾತಾಡ್ತೀವಿ, 60ನೇ ಇಸ್ವಿ ಫಾಸ್ಟ್ ಟ್ರ್ಯಾಕ್, ಅದರಲ್ಲಿ ನಿಮಗೆ ಶಬ್ದಗಳೇ ಕುಣಿದಾಡ್ತಾ ಇದ್ದಾವೆ ಅಂತ ಅನಿಸುತ್ತೆ. ನಿಮಗೆ ಅಷ್ಟು ವೇಗವಾಗಿ ಹಾಡಿದ ಜಾನಕಿ, ನೀವು ಹಾಡನ್ನು ಮತ್ತೊಮ್ಮೆ ಕೇಳಿ, ಒಂದೇ ಒಂದು ಶಬ್ದವನ್ನು ತಪ್ಪು ಉಚ್ಚಾರಣೆ ಮಾಡಿಲ್ಲ, ಒಂದೇ ಒಂದು ಅರ್ಥ ವ್ಯತ್ಯಯ ಮಾಡಿಲ್ಲ.
ಇದು ಜಾನಕಿಯವರೊಬ್ಬರೇ ಮಾಡಬಹುದಾದ ಸಾಧನೆ. ಯಾಕಂದರೆ ಅಷ್ಟು ಫಾಸ್ಟಾಗಿ ಬೇರೆಯವರು ಹಾಡ್ತಾರೆ, ಈಗ ಮಧ್ಯೆ ಎಲ್ಲೆಲ್ಲೋ ಅಕ್ಷರ ನುಂಗಿರ್ತಾರೆ, ಏನೋ ಅರ್ಥ ವ್ಯತ್ಯಾಸ ಆಗಿರುತ್ತೆ, ಏನೋ ಸಮಸ್ಯೆ ಆಗಿರುತ್ತೆ. ಆದರೆ ಜಾನಕಿ ಯಾವ ಹಾಡಿನಲ್ಲಿ ಕೂಡ ನೀವು ಶಬ್ದ ದೋಷವನ್ನು ಕಂಡುಹಿಡಿಯಲಾರ್ರಿ. ಸ್ವರ್ಣಗೌರಿ ಸಿನಿಮಾದಲ್ಲಿ ಅವರು ಬಾರ ಚಂದ್ರಮ್ಮ ಹಾಡನ್ನು ಹಾಡ್ತಾರೆ. ಕನ್ಯಾರತ್ನದಲ್ಲಿ ಫೋಕ್ ಟೈಪ್ ಸಾಂಗ್ ಅದು ಸುಬಿ ಸುವ್ವಾಲೆ ಈ ಹಾಡನ್ನು ಹಾಡಿದ್ದಾರೆ. ಮನಮೆಚ್ಚಿದ ಮಡದಿಯಲ್ಲಿ ವಿಜಯಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ ಸಿರಿತನವೇಕೆ ಬಡತನವೇಕೆ ಹಾಡನ್ನು ಡ್ಯುಯೆಟ್ ಅದು ಹಾಡಿದ್ದಾರೆ. ಕೆಲವರಿಗೆ ಸಿಂಗರ್ಸ್ ಚಾಲೆಂಜ್ ಅಂತ ಇರುತ್ತೆ. ಒಬ್ಬ ಗಾಯಕರು ಬಹಳ ಇದನ್ನು ಹಾಡಬೇಕಾದ್ರೆ ಅವರ ಫುಲ್ ಎನರ್ಜಿಯನ್ನು ಹಾಕ್ಕೊಂಡು ಹಾಡಬೇಕು. ಅಂಥದ್ದೊಂದು ಹಾಡು ಅವ್ರಿಗೆ ಸಿಕ್ಕಿದ್ದು ನಂದದೀಪ ಸಿನಿಮಾದಲ್ಲಿ. ಅದು ವೆಂಕಟರಾಜು ಅವರ ಸಂಗೀತ ನಿರ್ದೇಶನ. ಗಾಳಿ ಗೋಪುರ ನಿನ್ನ ಆಶಾ ತೀರ ಅಂತೇಳಿ ಅದನ್ನು ನಾನಂತೂ ಬಹಳ ನಿಸ್ಸಂಶಯವಾಗಿ ಹೇಳ್ತೀನಿ. ಜಾನಕಿ ಬಿಟ್ಟರೆ ಇನ್ಯಾರೂ ಆ ಹಾಡನ್ನು ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಅಷ್ಟು ಒಳ ಸಂಚಾರಗಳಿದೆ ಅದರಲ್ಲಿ. ಕಲಾವತಿ ಸಿನಿಮಾದಲ್ಲಿ ಅವರೊಂದು ಭರತನಾಟ್ಯದ ಹಾಡನ್ನು ಹೇಳಿದ್ದಾರೆ. ಅದು ಕೂಡ ತುಂಬ ಸೂಕ್ಷ್ಮಗಳಿರ್ತಕ್ಕಂಥ ಹಾಡದು. ಗಾನ ನಾಟ್ಯ ರಸಧಾರೆ ಅಂತೇಳಿ ನಮ್ಮಲ್ಲಿ ಈ ಥರದ ಟಫ್ ಸಾಂಗ್ಸ್ ಅಂತಂದರೆ ಎಲ್ಲರೂ ದಕ್ಷಿಣ ಭಾರತದಲ್ಲೇ ನೆನಪಾಗ್ತಾ ಇದ್ದಿದ್ದು ಜಾನಕಿ. ಮತ್ತು ಅವರು ಯಾವತ್ತೂ ಆ ನಿರೀಕ್ಷೆಯನ್ನು ಸುಳ್ಳು ಮಾಡ್ತಾ ಇರಲಿಲ್ಲ. ನಾಂದಿ ಸಿನಿಮಾದಲ್ಲಿ ಹಾಗೆ ವಿಜಯಭಾಸ್ಕರ್ ಅವರು ಉಡುಗೊರೆಯೊಂದ ತಂದ ಕಲ್ಪನಾ ಅವರಿಗೆ ಹಾಡಿದ್ದಾರೆ. ಅದೊಂದು ಬಹಳ ಅದ್ಭುತವಾದಂಥ ಹಾಡದು. ಆಮೇಲೆ ಅವರಿಗೆ ಕನ್ನಡದಲ್ಲಿ ಸಿಕ್ಕಿದ್ದು ಚಲಪತಿ ರಾವ್ ಅವರು ಸಂಗೀತ ನಿರ್ದೇಶನ ಕೊಟ್ಟಂತಹ ಮಾವನ ಮಗಳು ಸಿನಿಮಾದಲ್ಲಿ ಜಯಲಲಿತಾ ಅವರಿಗೆ ಎರಡು ಹಾಡು ಹೇಳಿದ್ದಾರೆ ಅವರು. ಒಂದು ಕುವೆಂಪು ಅವರ ರಚನೆ, ನಾನೇ ವೀಣೆ ನೀನೇ ತಂತಿ ಅಂಥೇಳಿ. ನಾನು ಆಗಲೇ ಹೇಳಿದಾಗೆ ಕನ್ನಡದಲ್ಲಿ ಕವಿಗೀತೆಯನ್ನು ಹಾಡಿರುವ ಅತಿ ಹೆಚ್ಚು ಕೀರ್ತಿ ಜಾನಕಿಯವರಿಗೆ ಸಲ್ಲುತ್ತೆ. ಆ ಸಿನಿಮಾದಲ್ಲಿ ಇನ್ನೊಂದು ಹಾಡು ಜಾನಕಿಯವರಿಗೆ ಸ್ವತಃ ಪ್ರಿಯವಾದ, ನಾನು ಟಾಪ್ ಟೆನ್ ಆರಿಸುವಾಗ ನಾನು ಆವಾಗಲೇ ಹೇಳಿದೆ, ನಾನು ಬಹಳ ಪ್ರೀತಿಯಿಂದ ಅವರು ಆರಿಸಿದ್ರು. ಉಲಿಸಿದ ದೇವನ ರಸಪೂಜೆಗೆ ನಾನಿಲುಕದ ಹೂವಾದೆ ಅಂತೇಳಿ, ಕುರ ಸೀತಾರಾಮ್ ಶಾಸ್ತ್ರಿಗಳ ರಚನೆ. ಬಹಳ ಅದ್ಭುತವಾದಂತಹ ರಚನೆ ಅದು. ಪ್ರೇಮಮಯಿ ಸಿನಿಮಾದಲ್ಲಿ ಆರ್ ಸುದರ್ಶನ್ ಅವರ ಸಂಗೀತ ನಿರ್ದೇಶನ. ಹುಡುಗಿ ಬಲುಜಾಣೆ ಅಂತೊಂದು ಹಾಡು ಜಯಂತಿಯವ್ರಿಗೆ ಹಾಡಿರೋ ಹಾಡದು. ತುಂಬ ಒಂಥರ ಗಿಮ್ಮಿಕ್ಸ್ ಕಾಮಿಕ್ ಎಲಿಮೆಂಟ್ ಎಲ್ಲ ಇಟ್ಕೊಂಡಿರ್ತಕ್ಕಂಥ ಭಾಳ ವಿಶೇಷವಾದಂಥ ಹಾಡದು. ಸಂಗೀತಮಯ ಸಿನಿಮಾ ಕನ್ನಡದಲ್ಲಿ ಬಂದಿದ್ದು ಸಂಧ್ಯಾರಾಗ. ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಿದೆ ಬಾಲಮುರಳಿ ಕೃಷ್ಣ ಅವರು ಮತ್ತು ಜಿ ಕೆ ವೆಂಕಟೇಶ್ ಇಬ್ಬರು ಸಂಗೀತ ಸಂಯೋಜನೆ ಮಾಡಿದ್ದು. ಅದರಲ್ಲಿ ನಿಜವಾದ ಸಂಗೀತ ಸಂಯೋಜಕರು ಜಿ ಕೆ ವೆಂಕಟೇಶ್, ಬಾಲಮುರಳಿ ಕೃಷ್ಣ ನಂಬಿದೆ ನಿನ್ನ ನಾದ ದೇವತೆಯ ಹಾಡನ್ನು ಮಾತ್ರ ಸೃಷ್ಟಿ ಮಾಡಿದ್ರು. ಈ ಸಿನಿಮಾ ವಿಶೇಷ ಏನು ಅಂತಂದರೆ, ನಂಬಿದೆ ನಿನ್ನ ದಾವದೇವತೆಯ ಪೂರ್ವಿ ಕಲ್ಯಾಣಿ ಅಥವಾ ಪುರಿಯಾದನುಶ್ರೀ ಹಿಂದೂಸ್ತಾನಿಯಲ್ಲಿ, ಇದರಲ್ಲಿ ಬಾಲಮುರಳಿ ಕೃಷ್ಣನು ಹಾಡಿದ್ದಾರೆ, ಭೀಮಸೇನ್ ಜೋಶಿನೂ ಹಾಡಿದ್ದಾರೆ, ಎಸ್ ಜಾನಕಿನೂ ಹಾಡಿದ್ದಾರೆ. ಮೂರು ಹಾಡುಗಳಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲಿಯದ ಎಸ್ ಜಾನಕಿಯವರ ಹಾಡೇ ಬಹಳ ಅದ್ಭುತವಾಗಿದೆ. ಭಾರತೀಯವರು ಅಭಿನಯಿಸಿದ್ದಾರೆ. ನಂಬಿದೆ ನಿನ್ನ ನಾದ ದೇವತೆಯೇ ಜಾನಕಿಯವರ ಹೆಸರನ್ನು ಕನ್ನಡದಲ್ಲಿ ಉಳಿಸ್ತಕ್ಕಂಥ ಬಹಳ ಮೋಗುವಾದಂಥ ಗೀತೆ ಅದು. ಮೂಡಲ ಮನೆಯ ಮುತ್ತಿನ ನೀರಿನ ಬಗ್ಗೆ ಅಂತೂ ನಾನು ಆಗಲೇ ಹೇಳಿದೆ ನಿಮಗೆ. ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದಲ್ಲಿ ಬಂಗಾರದ ಹೂವು ಸಿನಿಮಾ ಬಂತು. ಬಂಗಾರದ ಹೂವಿನಲ್ಲಿ ಎರಡು ಹಾಡು, ಒಂದು ಮದುವೆ ಮದುವೆ ಜಾನಕಿ ಹಾಡಿದ್ದಾರೆ, ಇನ್ನೊಂದು ಪಿ ಸುಶೀಲಾ ಜೊತೆಗೆ ಹಾಡಿದ್ದಾರೆ, ನೀನೆಡವ ದಾರಿಯಲ್ಲಿ ನೆಗೆ ಹೂವು ಬಾಡದಿರಲಿ ಅಂತೇಳಿ. ಜಾನಕಿ ಇದಕ್ಕೊಂದು ಕತೆ ಹೇಳೋರು. ಸುಶೀಲಾ ಮತ್ತು ಜಾನಕಿ ಇಬ್ಬರು ಬಹಳ ಮೇರು ಗಾಯಕರು ಈ ಸಿನಿಮಾ ಬರುವಷ್ಟೊತ್ತಿಗೆ. ಅದೊಂಥರ ಕಾಂಪಿಟೇಷನ್ ಗೀತೆ ಆಗಿತ್ತು. ಸುಶೀಲಾ ನಿಲ್ಲಿಸ್ತಾ ಇದ್ದಾಗೆ ನಾನು ನನ್ನ ಸ್ಟೈಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೆ, ಆಮೇಲೆ ಸುಶೀಲಾ ಅವ್ರ ಸ್ಟೈಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದರು. ನೀವು ಹಾಡನ್ನು ಗಮನಿಸಿ ಅದು ನಮ್ಮಿಬ್ಬರ ಸ್ಟೈಲ್ ಕೂಡ ಹಾಡಲ್ಲಿ ಸಿಕ್ಕತ್ತೆ ಅಂತ. ಜಾನಕಿ ಸುಶೀಲಾ ಸಾಕಷ್ಟು ಗೀತೆಗಳನ್ನು ಒಟ್ಟಿಗೆ ಹಾಡಿದ್ದಾರೆ. ಸ್ವತಃ ಸುಶೀಲಾ ಅವರು ಒಂದು ಸಲ ಈ ಮಾತನ್ನು ಹೇಳಿದರು, ನಮ್ಮಿಬ್ರಿಗೂ ಬಹಳ ಇಷ್ಟವಾದ ಹಾಡು ಅಂತಂದರೆ ನೀನೆಡವ ಹಾದಿಯಲ್ಲಿ ನೆಗೆ ಹೂವು ಬಾಡದಿರಲಿ ಅಂತೇಳಿ. ಬಹುಶಃ ನಾವು ಕನ್ನಡ ಸಿನಿಮಾ ಚಿತ್ರರಂಗ ನೆನಪು ಮಾಡ್ಕೊಳ್ಬೇಕಾದಂಥ ಗೀತೆ ಅದು. ಇಮ್ಮಡಿ ಪುಲಕೇಶಿ ಸಿನಿಮಾ ನಿಮಗೆ ಗೊತ್ತಿದೆ, ಕಂಚಿ ತಲೈವಾನ್ ಅಂಥೇಳಿ ಒಂದು ಸಿನಿಮಾ ಎಮ್ ಜಿ ಆರ್ದು ಬಂದಾಗ ಜಿ ಕೆ ವೆಂಕಟೇಶ್ ಅವರು ಅದಕ್ಕೆ ಉತ್ತರದ ರೀತಿಯಲ್ಲಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಇಮ್ಮಡಿ ಪುಲಕೇಶಿ. ಭಾಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ರು ಅವರು. ಐತಿಹಾಸಿಕ ಆಧಾರಗಳಿಟ್ಕೊಂಡು ಅದೇ ರೀತಿಯ ಸೆಟ್ಗಳನ್ನು ಹಾಕಿ ಈ ಸಿನಿಮಾನ ಮಾಡಿದ್ರು.
ಜಾನಕಿ ಎರಡು ವಿಭಿನ್ನವಾದ ಗೀತೆಯನ್ನು ಹಾಡಿದ್ದಾರೆ. ಇದರಲ್ಲಿ ಚಿರುವಿನ ಒಡೆತನ ಬೀಡುವೆಯ ಅಂಥೇಳಿ, ಇನ್ನೊಂದು ಕನ್ನಡದ ಕುಲತಿಲಕ ಪರಮೇಶ್ವರ ಅಂಥೇಳಿ ಕಲ್ಪನಾ ಅವರು ಇದಕ್ಕೆ ನೃತ್ಯ ಮಾಡಿದ್ದಾರೆ. ಎರಡು ಕೂಡ ಬಹಳ ವಿಭಿನ್ನವಾದಂಥ ಹಾಡು. ನಾವು ಯಾವುದೇ ಹೊಸ ಮಾದರಿ ಭಕ್ತಿ ಸಿನಿಮಾ ಬಂದರೂ ಜಾನಕಿ ಬೇಕು ನಮಗೆ, ಮಕ್ಕಳು ಹಾಡಬೇಕಾದ್ರೂ ಜಾನಕಿ ಬೇಕು, ಅಥವಾ ನಿಮ್ಗೆ ಬಹಳ ಕಾಮಿಕ್ ಸಾಂಗ್ಸ್ ಬೇಕಾದರೂ ಜಾನಕಿ ಬೇಕು, ಕವಿ ಗೀತೆ ಬಂದರೂ ಜಾನಕಿ ಬೇಕು. ಹಾಗೆ ಕನ್ನಡದ ಮೊದಲ ಬಾಂಡ್ ಸಿನಿಮಾ ಜೇಡರ ಬಲೆ ಬಂದಾಗ ಎರಡು ಬಹಳ ವಿಶಿಷ್ಟವಾದ ಹಾಡನ್ನು ಜಾನಕಿ ಹಾಡ್ತಾರೆ. ಒಂದು ಹಲೋ ಮಿಸ್ಟರ್ ಅಂತೇಳಿ, ಅದು ಭಾಳ ಕ್ಯಾಬರೆ ಸ್ಟೈಲಲ್ಲಿರ್ತಕ್ಕಂಥ ಗೀತೆ. ಇನ್ನೊಂದು ಸ್ವತಃ ಜಾನಕಿ ಅವರಿಗೆ ಬಹಳ ಪ್ರಿಯವಾದದ್ದು. ನಾನೊಂದ್ಸಲ ಅವ್ರ ಮನೇಲಿ ಕುತ್ಕೊಂಡೋಗ ಟಿ ವಿನಲ್ಲಿ ಸಡನ್ನಾಗಿ ಹಾಡು ಬಂದುಬಿಡ್ತು. ಆ ಹಾಡು ಬಂದಾಗ ಅವರೊಂದು ಆರ್ಗ್ಯೂ ಮಾಡಿದ್ದೆ ಹಾಡಿಗೆ ಏನು ಅಂತಂದರೆ, ನಾವು ಈ ಬಾಂಡ್ ಸಿನಿಮಾ ಹಾಡುಗಳು ಅಂತ ಅಂದ್ಕೊಳ್ಳೋ ಅದು ಇಂಗ್ಲೀಷಲ್ಲಿರಬೇಕು ಅಂತ ಅಂದ್ಕೊಳ್ತೀವಿ. ಜಾನಕಿ ಯಾಕೆ ಕನ್ನಡದಲ್ಲಿ ಹೇಗಿರಬಾರ್ದು ಬಾಂಡ್ ಸ್ಟೈಲ್ ಹಾಡುಗಳು ಅಂತ ಆರ್ಗ್ಯೂ ಮಾಡಿ ಜಿ ಕೆ ವೆಂಕಟೇಶ್ ಅವ್ರ ಜೊತೆಗೆ, ಆಯಿತು ಜಿ ಕೆ ವೆಂಕಟೇಶ್ ಅವ್ರನ್ನ ಮಾಡ್ತೀನಿ ಭಾಳ ಬರೀರಿ ಅಂತೇಳಿ ಉದಯಶಂಕರ್ ಹತ್ರ ಬರೆಸಿದ್ದೆ. ಹಾಡಿದ್ದು ಇನಿಯ ಬಂದ ಸಮಯ ಅಂತೇಳಿ, ಬಹಳ ವಿಶಿಷ್ಟವಾದಂಥ ಸಾಂಗ್ ಅದು. ಆಮೇಲೆ ಈ ಕೆಲವು ಈ ಚಾಲೆಂಜರ್ ಸಾಂಗ್ ಅಂತಿರುತ್ತಲ್ಲ, ಅದು ಸಂಗೀತ ನಿರ್ದೇಶಕರು ಸವಾಲಿನ ಗೀತೆ ಅಂದಾಗ ಜಾನಕಿನೇ ಮೊದಲು ನೆನಪು ಮಾಡ್ಕೊಳ್ತಾ ಇದ್ದಿದ್ದು. ಅಮ್ಮ ಸಿನಿಮಾದಲ್ಲಿ ಟಿ ಜಿ ಲಿಂಗಪ್ಪ ಒಂದು ಹಾಡು ಮಾಡಿದ್ದಾರೆ, ನಿನ್ನ ಲಗ್ನ ಪತ್ರಿಕೆ ನನ್ನ ಕೂಗಿ ಕರೆದಿದೆ ಅಂಥೇಳಿ. ಇದು ಏನು ಅಂದರೆ ಗಮಕದಲ್ಲೇ ವಿಸ್ತಾರ ಆಗ್ತಾ ಹೋಗುತ್ತೆ, ಗಾಂಧಾರವನ್ನು ನೆಲೆಯಾಗಿಟ್ಕೊಳ್ಳೋ. ಸಾಮಾನ್ಯಕ್ಕೆ ನಮ್ಮಲ್ಲಿ ಮಧ್ಯಮ ಭಾವದ ಹಾಡುಗಳಿರುತ್ತೆ, ಪಂಚಮ ಭಾವದ ಹಾಡುಗಳಿರುತ್ತೆ, ನಿಷಾದ ಅಂತ್ಯದ ಹಾಡುಗಳಿರುತ್ತೆ. ಆದರೆ ಈ ಗಾಂಧಾರ ಭಾವದ ಹಾಡುಗಳು ಬಹಳ ಅಪರೂಪ. ಈ ನಿನ್ನ ಲಗ್ನ ಪತ್ರಿಕೆ ಆ ಥರದ್ದೊಂದು ಹಾಡೋದು, ಅದನ್ನು ಆಬ್ವಿಯಸ್ಲಿ ಜಾನಕಿ ಬಿಟ್ಟು ಯಾರು ಆ ಥರದ ಸವಾಲುಗಳನ್ನು ಎದುರಿಸ್ಕೊಂಡು ಹಾಡೋ ಅಂಥವ್ರು ಇಲ್ಲ. ಮೇಯರ್ ಮುತ್ತಣ್ಣದಲ್ಲಿ ಒಂದು ಕೋರಸ್ ಸಾಂಗ್ ಇದೆ, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಅಂತೇಳಿ. ಸಿದ್ಧಲಿಂಗಯ್ಯ ಬಹಳ ಅದನ್ನು ನೆನಪು ಮಾಡಿಕೊಳ್ಳೋರು. ಒಂದೂವರೆ ನಿಮಿಷದಲ್ಲಿ ಉದಯಶಂಕರ ಹಾಡನ್ನು ನಮಗೆ ಬರ್ಕೊಟ್ರು, ಅದರ ಒಂದೇ ಟೇಕ್ನಲ್ಲಿ ಮೂರು ಜನ ಗಾಯಕರು ಅದನ್ನು ಹಾಡಿದ್ರು ಅಂಥೇಳಿ. ಇವತ್ತಿಗೂ ನರಿಯಲಾರದಂಥ ಹಾಡೋದು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಜಾನಕಿ ಅದನ್ನು ಬಹಳ ಅದ್ಭುತವಾಗಿ ಹಾಡಿದಂಥ ಹಾಡೋದು. ಗೆಜ್ಜೆ ಪೂಜೆ ಜಾನಕಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಹಾಡೋದು. ಆ ಸಿನಿಮಾದಲ್ಲಿ ಎಲ್ಲ ಮಾದರಿ ಹಾಡನ್ನು ಅವ್ರು ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಜಯ್ ಭಾಸ್ಕರ್ ಒಂದು ನೆನಪನ್ನು ಯಾವಾಗಲೂ ಮಾಡಿಕೊಳ್ಳೋರು. ಅವಾಗೆಲ್ಲ ಸ್ಟುಡಿಯೋ ಕಾಲ್ ಶೀಟು ಬಹಳ ದುಬಾರಿ, ಹಾಗಾಗಿ ರಿಹರ್ಸಲು ಸ್ಟುಡಿಯೋದಲ್ಲಿ ಮಾಡ್ತಿರಲಿಲ್ಲ. ಚೆನ್ನೈಯಲ್ಲಿ ಒಂದು ಬಿಡದಿ ಮನೆ ಮಾಡೋರು, ಜಾನಕಿ ಆ ಬಿಡದಿ ಮನೆಯಲ್ಲಿ ಬಂದು ಪ್ರ್ಯಾಕ್ಟೀಸ್ ಮಾಡೋರು. ಗಗನವು ಎಲ್ಲೋ ಹಾಡನ್ನು ವಿಜಯ್ ಭಾಸ್ಕರ್ ಕಂಪೋಸ್ ಮಾಡಿದ್ರು. ಆ ಹಾಡು ಎರಡು ಸಲ ಕೇಳುವಾಗ ಜಾನಕಿ ಹೇಳಿದ್ರು, ಇಲ್ಲ ಇದ್ರ ಎತ್ತರದ ಶ್ರುತಿಯಲ್ಲಿ ಹಾಡಬೇಕಿವೆ ಹಾಡನ್ನು ಅಂತ. ವಿಜಯ್ ಭಾಸ್ಕರ್ಗೆ ಗಾಬರಿ ಆಗೋಯ್ತು, ಅಷ್ಟು ಎತ್ತರಕ್ಕೆ ತೊಗೊಂಡೋಗೋಕ್ಕಾಗತ್ತ ನೀವು ಅಂತ. ಜಾನಕಿ ಹೇಳಿದ್ರು, ಇಲ್ಲ ನನಗೆ ಬಿಡಿ, ನಾನು ಯಾವ ಎತ್ತರಕ್ಕೆ ತೊಗೊಂಡೋಗಬೇಕೋ ಆ ಎತ್ತರಕ್ಕೆ ತೊಗೊಂಡೋಗ್ತೀನಿ ಅಂತೇಳಿ. ನೀವು ಇವತ್ತು ಗಗನವು ಎಲ್ಲ ಕೇಳಿದ್ದೀರಿ, ಜಾನಕಿ ಬಿಟ್ಟಿನ ಯಾರೋ ಆ ಶ್ರುತಿನಲ್ಲಿ ಹಾಡೋಕ್ಕಾಗಲ್ಲ. ಆ ಶ್ರುತಿನಲ್ಲಿ ಹಾಡಿದ್ರೆ ಹಾಡಿನ ಪರಿಶುದ್ಧತೆ ಉಳ್ಕೊಳ್ಳೋಕ್ಕಾಗಲ್ಲ. ಅದು ಒನ್ ಆ್ಯಂಡ್ ಓನ್ಲಿ ಜಾನಕಿ ಹಾಡ್ಬೋದಾದ ಹಾಡೋದು. ಇದೇ ಸಿನಿಮಾದಲ್ಲಿ ಪಂಚಮ ವೇದ ಪ್ರೇಮದ ನಾದವನ್ನು ಜಾನಕಿ ಹಾಡಿದ್ದಾರೆ. ಇದು ಕೂಡ ಭೀಮಪಲಾಸ ರಾಗದಲ್ಲಿರೋದು. ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ಆ ರಾಗದಲ್ಲಿ ಬರುವ ಶುದ್ಧ ಋಷಭ ಬದಲು ಚತುಶ್ರುತ ಋಷಭವನ್ನು ಒಂದು ಸ್ವರಚ್ಯುತಿಯನ್ನು ವಿಜಯ್ ಭಾಸ್ಕರ್ ಮಾಡಿದ್ದಾರೆ. ಅದನ್ನು ಕೂಡ ಜಾನಕಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಂದು ಒಂದು ಗಗನವು ಎಲ್ಲೋ ಬಹಳ ಎತ್ತರದ ಸಾಂಗ್, ಪ್ಯಾಥೋ ಸಾಂಗ್ ಒಂದಿದೆ, ಹೆಜ್ಜೆ ಹೆಜ್ಜೆಗೂ ಹೊನ್ನೆ ಸುರಿಯಲ್ಲಿ ಅಂತ. ವಿಶೇಷ ಏನು ಅಂತಂದರೆ, ಈ ಹಾಡನ್ನು ಕೂಡ ಜಾನಕಿಯವರೇ ಹಾಡಿದ್ದಾರೆ. ಇದಕ್ಕೊಂದು ಹಿಂದೆ ಕತೆ ಏನು ಅಂತಂದರೆ, ಗಗನು ಎಲ್ಲೋ ಹಾಡನ್ನು ಆರ್ ಎನ್ ಜಯಗೋಪಾಲ್ ಬರೆದಿದ್ದು, ಆ ಕನಸು ಕುಸಿಯೋ ಹಾಡನ್ನು ಜಯಗೋಪಾಲ್ ಬರೀರಿ ಅಂತಂದರೆ ಪುಟ್ಟಣ್ಣಂಗೆ ಅಂದನಂತೆ, ಆಗಲ್ಲ ನಾನು ಕನಸು ಕಟ್ಟಿದ್ದೀನಿ ನಾನು ಮುರಿಯೆಲ್ಲ ಬೇರೆಯವ್ರ ಹತ್ರ ಬರೆಸಿ ಅಂತ. ಹೆಜ್ಜೆ ಹೆಜ್ಜೆಗೂ ಹೊನ್ನೆ ಸುರಿಯನ್ನು ಉದಯಶಂಕರ್ ಬರೆದಿದ್ದಾರೆ. ಆದರೆ ಎರಡು ಹಾಡನ್ನು ಕೂಡ ಜಾನಕಿ ಹಾಡಿದ್ದಾರೆ, ಅದು ಬಹಳ ವಿಶೇಷ. ಇದು ಅಲ್ಲದೆ ಆ ಚಿತ್ರದಲ್ಲಿ ಕಲ್ಪನಾ ಅವರ ತಾಯಿಯ ಪಾತ್ರ, ಲೀಲಾವತಿಯ ಪಾತ್ರದ ಒಂದು ಹಾಡಿದೆ, ಮಗುವೇ ನಿನ್ನ ಹೂನಗೆ ಅಂತೇಳಿ. ಈ ಹಾಡನ್ನು ಕೂಡ ಜಾನಕಿ ಹಾಡಿದ್ದಾರೆ. ಈ ಸಿನಿಮಾದ ನಾಲ್ಕು ಗೆಜ್ಜೆ ಪೂಜೆಯಲ್ಲಿ ಕಲ್ಪನಾ ಎಷ್ಟು ಮುಖ್ಯ ಪಾತ್ರನೋ ಎಸ್ ಜಾನಕಿ ಅವರು ಕೂಡ ಅಷ್ಟೇ ಮುಖ್ಯ ಪಾತ್ರ. ನಾಲ್ಕು ಅಮೋಘವಾದ ಗೀತೆಗಳನ್ನು ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಅವರ ಹಾಡುಗಳ ಬಗ್ಗೆ ಮಾತಾಡೋಣ.